ಕೊಡವ ಮೂಲ ನಿವಾಸಿಗಳ ಪರಂಪರೆ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮಡಿಕೇರಿಯಲ್ಲಿ ಆರಂಭಿಸಿದ್ದ ಮಹತ್ವಾಕಾಂಕ್ಷೆಯ ಕೂರ್ಗ್ ಹೆರಿಟೇಜ್ ಸೆಂಟರ್ ದೇಶದಲ್ಲಿಯೇ ವಿಶಿಷ್ಟ ಸಂಸ್ಕೃತಿಯನ್ನ ಹೊಂದಿರುವ ಕೊಡಗಿನ ಸಂಪ್ರದಾಯವನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸುವ ನಿಟ್ಟಿನಲ್ಲಿ ಕನಸಿನ ಗೋಪುರವೊಂದನ್ನು ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಮುಂದಾಗಿತ್ತು ಆದರೆ 10ಕ್ಕೂ ಹೆಚ್ಚು ವರ್ಷ ಕಳೆದರೂ ಈ ಹೆರಿಟೇಜ್ನ ನಿರ್ಮಾಣ ಕಾರ್ಯ ಮುಗಿಯದೆ ಕಾಮಗಾರಿ ನೆನೆಗುದಿಗೆ ಬಿದ್ದಿದೆ ಇಷ್ಟಕ್ಕೂ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಈ ರೀತಿ ಪಾಳು ಬೀಳಲು ಏನು ಕಾರಣ ಅಂತ ನೋಡೋದಾದರೆ ನಮಗೆ ಕೇಳಿ ಬರೋದು ಕಾಮಗಾರಿಯ ಅವ್ಯವಹಾರ ಕೊಡವ ಹೆರಿಟೇಜ್ ನಿರ್ಮಾಣದಲ್ಲಿ ಭಾರೀ ಅಕ್ರಮವಾಗಿದೆಯಂತೆ ಇದನ್ನ ಈ ಹಿಂದೆ ಖುದ್ದು ಮಡಿಕೇರಿ ಶಾಸಕ ಅಪ್ಪಚ್ಚು ರಂಜನ್ ಹೇಳ್ತಿದ್ರು ಇನ್ನಾದರೂ ಸರ್ಕಾರ ಎಚ್ಚೆತ್ತು ಕಾಮಗಾರಿ ಸಂಪೂರ್ಣಗೊಳಿಸಲಿ ಅಂತ ನಾಗರಿಕರು ಆಗ್ರಹಿಸಿದ್ದಾರೆ ಕೊಡವ ಹೆರಿಟೇಜ್ ಸೆಂಟರ್ ಒಂದು ನಮ್ಮ ಏನು ಕೊಡಗಿನ ಜನರ ಬಹಳ ಬೇಡಿಕೆಯ ಒಂದು ಕಾಮಗಾರಿ ಅದೊಂದು ಬಹಳ ವರ್ಷದಿಂದ ಅದು ಪ್ರಗತಿಯನ್ನು ಕಾಣದೆ ನೆನೆಗುದಿಗೆ ಬಿದ್ದಿದೆ ಕಳೆದೊಂದು ಆಲ್ಮೋಸ್ಟ್ 8 ವರ್ಷ ಆಯಿತು ಅಂತ ಅನ್ಸುತ್ತೆ 8 ವರ್ಷದಿಂದ ಇದು ಪ್ರತಿ ವರ್ಷ ಈ ವರ್ಷ ಕಂಪ್ಲೀಟ್ ಆಗುತ್ತೆ ಈ ವರ್ಷ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಕೊಂಡು ಕೊಡಗಿನ ಜನರು ಕಾಯ್ತಾ ಇದ್ದಾರೆ ಕೊಡಗು ಒಂದು ಇವತ್ತು ದಕ್ಷಿಣ ಭಾರತದಲ್ಲಿ ಒಂದು ಪ್ರಮುಖ ಪ್ರವಾಸಿ ತಾಣ ಆಗಿದೆ ಇದನ್ನೊಂದು ಪ್ರವಾಸಿ ಕೇಂದ್ರ ಮಾಡಬೇಕು ಅಂತ ಹೇಳುವಂತ ಉದ್ದೇಶದಿಂದ ಈ ಕೊಡವ ಹೆರಿಟೇಜ್ ಸೆಂಟರ್ ಅನ್ನು ಮಡಿಕೇರಿಯಲ್ಲಿ ಸ್ಥಾಪನೆ ಮಾಡಲಿಕ್ಕೆ ಈ ಹಿಂದೆ ಕ್ರಮ ಕೈಗೊಳ್ಳಲಾಗಿತ್ತು ಆದರೆ ಈ ಕಾಮಗಾರಿ ಇಲ್ಲಿವರೆಗೆ ಏನು ಪರಿಪೂರ್ಣವಾಗದಿರೋದು ನಮ್ಮ ಇಲ್ಲಿಯ ನಮ್ಮ ಜನಪ್ರತಿನಿಧಿಗಳ ದಕ್ಷತೆ ಮತ್ತೆ ನಮ್ಮ ಇಲ್ಲಿ ಅಧಿಕಾರಿಗಳ ಒಂದು ಸೋಮಾರಿತನಕ್ಕೆ ಇದೊಂದು ಕೈಗನ್ನಡಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಯಾಕೆ ಅಂತ ಹೇಳಿದರೆ ಇದರಲ್ಲಿ ಈಗಾಗಲೇ ಅಕ್ರಮಗಳು ನಡೆದಿರುವಂಥದ್ದು ಎಲ್ಲರಿಗೂ ಗೊತ್ತಿದೆ ಮುಂದೆ ಹಿಂದೆ ಯಾವುದೊಂದು ಕಾಂಟ್ರಾಕ್ಟರ್ ಇದ್ದ 1.5 ಕೋಟಿಯಷ್ಟು ಹಣವನ್ನು ತಗೊಂಡು ಇಲ್ಲಿ ಯಾವುದೇ ಕಾಮಗಾರಿಯನ್ನು ಪರಿಪೂರ್ಣ ಮಾಡದೆ ಹೋಗಿದ್ದಾರೆ ಆತನ ಮೇಲೆ ಯಾವ ಕ್ರಮವನ್ನು ಇಲ್ಲಿ ಕೈಗೊಂಡಿಲ್ಲ ಇಲ್ಲಿ ನಮ್ಮ ಆಡಳಿತ ವ್ಯವಸ್ಥೆ ಎಷ್ಟು ಹದಗೆಟ್ಟಿದೆ ಎಷ್ಟು ಭ್ರಷ್ಟಾಚಾರದಿಂದ ತುಂಬಿದೆ ಅಂತ ಹೇಳೋದಕ್ಕೆ ಇದೊಂದು ಕೈಗನ್ನಡಿಯಾಗಿದೆ ಎರಡನೇದು ಇದು ಒಂದು ಕಲ್ಚರಲ್ ಎಕ್ಸ್ಚೇಂಜ್ ಸೆಂಟರ್ ಯಾಕೆ ಅಂತ ಹೇಳಿದರೆ ಈ ದೇಶದ ನಾನಾ ಭಾಗದಿಂದ ನಾನಾ ರಾಜ್ಯದಿಂದ ನಮ್ಮ ಪ್ರವಾಸಿಗರು ಬರ್ತಾರೆ ಹಾಗೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಬರ್ತಾರೆ ಇವರು ಬರುವಾಗ ನಮ್ಮ ಇಲ್ಲಿ ಕೊಡಗಿನ ಆಚಾರ ವಿಚಾರ ಸಂಸ್ಕೃತಿಯನ್ನು ಪ್ರತಿಬಿಂಬಿಸಲಿಕ್ಕೆ ಅವರಿಗೆ ಇಲ್ಲಿ ಇದರಲ್ಲಿ ಒಂದು ಎಕ್ಸ್ಚೇಂಜ್ ಕಲ್ಚರಲ್ ಎಕ್ಸ್ಚೇಂಜ್ ಸೆಂಟರ್ ಅಂತ ಹೇಳಿದರೆ ಹೇಳ್ಬೋದು ಸೊ ಅವರು ಇಲ್ಲಿ ಬಂದು ಇದನ್ನು ಅರಿತು ಇಲ್ಲಿಯ ಒಂದು ಭಾಳ ರಿಚ್ ಆಗಿರುವಂಥ ಕಲ್ಚರನ್ನು ತಗೊಂಡು ಹೋಗುವಂಥ ಒಂದು ವ್ಯವಸ್ಥೆಗೆ ಈ ಹೆರಿಟೇಜ್ ಸೆಂಟ್ರನ್ನು ಮಾಡಿದ್ದಾರೆ ಆದರೆ ಇದು ಯಾವುದೇ ಪ್ರಯೋಜನ ಆಗಿಲ್ಲ ಜನರ ಏನು ಟ್ಯಾಕ್ಸ್ ದುಡ್ಡಿದೆ ಅದು ಇವತ್ತು ಪೋಲಾಗ್ತಾ ಇದೆ ಮತ್ತು ಇದಕ್ಕೆ ಇನ್ನೂ ಹೆಚ್ಚಿನ ಅನುದಾನ ಬೇಕು ಅಂತ ಹೇಳ್ಕೊಂಡು ಕೇಳ್ತಾ ಇದ್ದಾರೆ ಪ್ರತಿ ಡಿಸೆಂಬರ್ ಬರುವಾಗ ಈಗಾಗಲೇ ಶಾಸಕರು ಈಗಾಗಲೇ ಬಂದು ಅದನ್ನು ಒಂದು ಅಧಿಕಾರಿಗಳ ವರ್ಗಲ್ಲ ಬಂದು ಅದನ್ನು ಇನ್ಸ್ಪೆಕ್ಟ್ ಮಾಡ್ಕೊಂಡು ಹೋಗಿದ್ದಾರೆ ನನಗೆ ಗೊತ್ತಿದ್ದಂಗೆ ಹಿಂದಿನ ಎಲೆಕ್ಷನ್ ಸಮಯದಲ್ಲೂ ಇದೇ ಒಂದು ರೀತಿ ಒಂದು ನಾಟಕ ನಡೆದಿತ್ತು ಎಲೆಕ್ಷನ್ ಹತ್ರ ಬರುವಾಗ ಬಂದುಬಿಟ್ಟು ಬಾಕಿಯಾಗಿರುವಂಥ ಕಾಮಗಾರಿಗಳಿಗೆಲ್ಲ ಬೇಗ ಚಾಲನೆ ಮಾಡಬೇಕು ಅಧಿಕಾರಿಗಳು ಬೇಗ ಇದನ್ನು ಪರಿಪೂರ್ಣ ಮಾಡಬೇಕು ಅಂತ ಹೇಳುವಂಥ ಒಂದು ಮಾತನ್ನು ಒಂದು ಪೇಪರ್ ಸ್ಟೇಟ್ಮೆಂಟಿಗೆ ಸೀಮಿತ ಮಾಡಿ ಹೋಗ್ತಾರೆ ಆದರೆ ಇಂಥ ಡಿಸೆಂಬರ್ಗಳು ಬೇಕಾದಷ್ಟು ನೋಡಿದ್ದೀವಿ ಈಗಾಗಲೇ ಇನ್ನೂ ಮುಂದಿನ ವರ್ಷದಲ್ಲಿ ಎಲೆಕ್ಷನ್ ಬಂದಿದೆ ಈ ಎಲೆಕ್ಷನ್ ಹತ್ರ ಬರುವಾಗ ಮತ್ತೆ ಬಂದುಬಿಟ್ಟು ಈ ಡಿಸೆಂಬರ್ ಒಳಗೆ ಕಂಪ್ಲೀಟ್ ಮಾಡಬೇಕು ಅಂತ ಹೇಳುವಂಥ ಒಂದು ಬೂಟಾಟಿಕೆ ಒಂದು ನಾಟಕದ ಒಂದು ಕಾಮಗಾರಿಯನ್ನು ವೀಕ್ಷಿಸುವ ಒಂದು ಕೆಲಸವನ್ನು ಇದು ಮಾಡಿಕೊಂಡೇ ಬರ್ತಾ ಇದ್ದಾರೆ ಇದೊಂದೇ ಕಾಮಗಾರಿಯಲ್ಲ ಕೊಡಗಿನಲ್ಲಿ ಇವತ್ತು ತಗೊಂಡ್ರೆ ಬೇಕಾದಷ್ಟು ಕಾಮಗಾರಿಗಳು ಕಂಪ್ಲೀಟ್ ಆಗದೆ ಜನರ ದುಡ್ಡು ಪೋಲಾಗ್ತಾ ಹದಗೆಟ್ಟಿರೋದು ನಾವು ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದೆ 8 ವರ್ಷದಿಂದ ಈ ಕಾಮಗಾರಿಗಳು ನಡೀತಾನೆ ಬರ್ತದೆ ಈ ವರ್ಷ ಮುಗಿಬೋದು ಅಂತ ಹೇಳೋದನ್ನು ನಾವು ಕೇಳ್ತಾ ಇದ್ದೀವಿ ಇದು ಯಾವುದೂ ಆಗಿಲ್ಲ ಈಗಾಗಲೇ 4 ಕೋಟಿಯಷ್ಟು ಇದಕ್ಕೆ ಹಣ ವ್ಯಯ ಆಗಿರೋದು ನಾವು ನೋಡಿದ್ದೀವಿ ಅದರಲ್ಲಿ 1.5 ಕೋಟಿ ಆಲ್ರೆಡಿ ಯಾವುದೋ ಕಾಂಟ್ರಾಕ್ಟ್ರು ತಗೊಂಡು ಓಡೋಗಿದ್ದಾರೆ ಅಂತ ಹೇಳುವಂಥ ಮಾಹಿತಿ ಕೂಡ ನಮಗೆ ಬಂದಿದೆ ಸೊ ದಯಮಾಡಿ ನಾವು ಎಲ್ಲ ಜನಪ್ರತಿನಿಧಿಗಳನ್ನು ಕೇಳ್ಕೊಳ್ಳೋದು ಅಧಿಕಾರಿಗಳನ್ನು ಕೇಳ್ಕೊಳ್ಳೋದು ಏನಂತ ಹೇಳಿದ್ರೆ ಇನ್ನು ಮುಂದೆ ಆದರೂ ದಯಮಾಡಿ ತಮ್ಮ ಇಚ್ಛಾಶಕ್ತಿಯನ್ನು ಹೊಂದಿ ಈ ಕಾಮಗಾರಿಗಳನ್ನು ಪರಿಪೂರ್ಣ ಮಾಡಿ ಜನರ ದುಡ್ಡು ಹಾಳಾಗದಂಗೆ ನೋಡ್ಕೊಳ್ಳಿ ಅಂತ ಹೇಳುವಂಥ ಒಂದು ಮನವಿಯನ್ನು ಮಾಡ್ಕೊಳ್ತೇನೆ 1.75 ಕೋಟಿ ವೆಚ್ಚದಲ್ಲಿ ಪೂರ್ಣವಾಗಬೇಕಿದ್ದ ಈ ಕಾಮಗಾರಿಗೆ ಇದಾಗಲೇ 2.68 ಕೋಟಿಯಷ್ಟು ವೆಚ್ಚ ಮಾಡಲಾಗಿದೆ ಆದರೆ ಕೋಟಿ ಕೋಟಿ ರೂಪಾಯಿ ಖರ್ಚು ಮಾಡಿದ್ರೂ ಇಲ್ಲಿ ಕಣ್ಣಿಗೆ ಕಾಣುವ ಯಾವುದೇ ಕೆಲಸ ಆಗಿಲ್ಲ ಕೊಡಗಿನ ಸಂಸ್ಕೃತಿಯನ್ನ ಕೊಡಗಿನ ಪ್ರಾಚೀನ ಪರಂಪರೆ ಬಿಂಬಿಸುವ ನಿಟ್ಟಿನಲ್ಲಿ ರೂಪಿಸಲಾದ ಯೋಜನೆ ನುಂಗಣ್ಣರ ಪಾಲಾಗಿದೆ ಈ ಕಾಮಗಾರಿ ಅವ್ಯವಹಾರ ಸಂಬಂಧ ಎಂಜಿನಿಯರ್ ಪುರುಷೋತ್ತಮ್ ಅವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಜನತೆ ಆಗ್ರಹಿಸ್ತಾ ಇದ್ದಾರೆ ಕೊಡವ ಹೆರಿಟೇಜ್ ಅದು ಕೊಡವರ ಬದುಕು ಅವರು ನಮ್ಮ ಬದುಕಿನ ಪ್ರಾರಂಭದಿಂದ ಕೊನೆಯ ಹಂತದವರೆಗೆ ನಮ್ಮ ಬದುಕು ಯಾವ ರೀತಿ ನಡೆಯುತ್ತೆ
ನಮ್ಮ ಸಂಸ್ಕೃತಿ ಏನು, ಆಚಾರ ವಿಚಾರಗಳೇನು, ಅದರ ಪೂರ್ಣವಾದಂತಹ ಒಂದು ಚಿತ್ರಣವನ್ನು ಅಲ್ಲಿ ಕಟ್ಟಿಕೊಡುತ್ತೆ. ಬಹುಶಃ ಇದು ಅನೇಕ ವರ್ಷಗಳ ಹಿಂದೆ ಘೋಷಣೆ ಆಗಿದ್ದಂತಹ ಒಂದು ಹೆರಿಟೇಜ್ ಇಲ್ಲಿಯ ತನಕ ಆಗಲಿಲ್ಲ. ಅನುದಾನ ಇದ್ದರೂ ಸಹ ಆ ಕಟ್ಟಡ ಆಗಲಿಲ್ಲ ಅಂತ ಹೇಳಿದ್ರೆ ಅದೊಂದು ಶೋಚನೀಯವಾದಂಥ ಒಂದು ವಿಚಾರ. ಬಹುಶಃ ಆ ಹೆರಿಟೇಜ್ ಪೂರ್ಣಗೊಂಡರೆ ಅದು ಕೊಡವರ ಸಂಸ್ಕೃತಿ, ಕೊಡವರೇ ಹುಟ್ಟಿನಿಂದ ಸಾವಿನ ತನಕ ಅವರ ಬದುಕು ಯಾವ ರೀತಿ ಇರುತ್ತೆ ಅದು ಒಂದು ದಾಖಲೆ ರೀತಿ ಇರುತ್ತೆ. ಅದು ಹೊರಗಿನವರಿಗೆ ಬಂದು ನೋಡಿದ್ರೆ ಅಲ್ಲಿಯ ಪೂರ್ಣ ಒಂದು ಚಿತ್ರಣ ಅವರಿಗೆ ಗೊತ್ತಾಗುತ್ತೆ. ಇವ ಕೊಡವ ಭಾಷೆ ಅಂದರೆ ಏನು, ಅದರ ಹಿನ್ನೆಲೆ ಏನು, ಅವರ ಬದುಕು ಏನು, ನಮ್ಮ ಸಂಸ್ಕೃತಿ ಏನು, ಅದರ ಒಂದು ಪೂರ್ಣವಾದ ಒಂದು ಚಿತ್ರವನ್ನು ಕಟ್ಟಿಕಟ್ಟಂತ ಆಗುತ್ತೆ. ಒಟ್ಟಿನಲ್ಲಿ ದೇವರು ಕೊಟ್ಟರು ಪೂಜಾರಿ ಕೊಟ್ಟಿಲ್ಲ ಎನ್ನುವಂತೆ ಕೊಡಗಿನ ಸಂಸ್ಕೃತಿ ಬಿಂಬಿಸುವ ಯೋಜನೆಯ ಹೆಸರಲ್ಲಿ ಈ ಇಂಜಿನಿಯರ್ ಗುತ್ತಿಗೆದಾರರು ಜಿಲ್ಲಾಡಳಿತದ ದಿಕ್ಕು ತಪ್ಪಿಸಿದ್ದಾರೆ. ಇನ್ನಾದರೂ ಯೋಜನೆ ಮುಗಿದು ಸಾರ್ವಜನಿಕರ ಉಪಯೋಗಕ್ಕೆ ಬರಬೇಕಿದೆ. ಕೊಡಗಿನಿಂದ ಪ್ರದೀಪ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.